ಹಾಯ್, ನಮಸ್ಕಾರ ಎಲ್ಲರಿಗೂ. ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಅಂತೂ ಮುಗ್ದೆ ಹೋಯ್ತು. ಎಲ್ಲರಿಗೂ ಬಿಲೇಟೆಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಬಾದಾಮನ್ನು ಬಳಸ್ಕೊಂಡು ಒಂದು ರುಚಿಕರವಾದ ಬರ್ಫಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಬರ್ಫಿ ಮಾಡೋದಕ್ಕೆ ಸಕ್ಕರೆ ಬಳಸಲಿಲ್ಲ, ಆದರೆ ಬೆಲ್ಲವನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಮತ್ತು ಈ ಬರ್ಫಿಗಳನ್ನು ಮಾಡೋದಕ್ಕೆ ಸ್ವಲ್ಪ ತಾಳ್ಮೆನೆ ಬೇಕು ಅಂತ ಹೇಳ್ಬೋದು. ಯಾಕಂದರೆ ಕೊನೆ ಕೊನೆಗೆ ನಮಗೆ ಸ್ವಲ್ಪ ತಾಳ್ಮೆ ತಪ್ತಾ ಹೋಗುತ್ತೆ, ಎಷ್ಟೊತ್ತಿಗಾಗುತ್ತೋ ಎಷ್ಟೊತ್ತಿಗಾಗುತ್ತೋ ಅನ್ನೋ ಒಂದು ಚಟ್ಪಡಿಕೆ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ಬರ್ಫಿ ಅಥವಾ ಹಲ್ವಾ ಈ ಥರದ್ದೇನಾದರೂ ಮಾಡಂಗಿದ್ರೆ ಸ್ವಲ್ಪ ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಅಂತ ಅಂದ್ಕೊಂಡು ಶುರು ಮಾಡೋದು ತುಂಬಾ ಒಳ್ಳೆಯದು. ಆಮೇಲೆ ಈ ಬಾದಾಮ್ ಬರ್ಫಿಯನ್ನು ನೀವು ದಿಢೀರಂತ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಅಥವಾ ಇನ್ಯಾವತ್ತೂ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸೋದಾಗೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಇನ್ಯಾಕೆ ತಡ, ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕಿಟ್ಟಿದ್ದೀನಿ. ನೋಡಿ, ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಬಾದಾಮನ್ನು ಇದಕ್ಕೆ ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ಕಾಯ್ತೀನಿ. ಈಗ 10 ನಿಮಿಷ ಆಗಿದೆ. ನೋಡಿ, ಈ ಥರ ಆಗಿರುತ್ತೆ. ಬಾದಾಮೆಲ್ಲ ಚೆನ್ನಾಗಿ ನೆಂದ್ಬಿಟ್ಟು ಅದರ ಸಿಪ್ಪೆ ನೋಡಿ ಈ ಥರ ಮಾಡಿದ್ರೆ ಆರಾಮಾಗಿ ತೆಗೆಯೋದಕ್ಕೆ ಬರುತ್ತೆ. ಸೊ ಈ ಥರ ಆಗಬೇಕು ಅಂತ ಹೇಳಿ ನಾವು ಬಿಸಿ ನೀರಲ್ಲಿ ಇದನ್ನು ನೆನೆ ಹಾಕಿ ಇಟ್ಕೊಂಡಿರೋದು. ಈಗ ಎಲ್ಲ ಬಾದಾಮಿನ ಸಿಪ್ಪೆಯನ್ನು ನಾನು ತೆಗೆದುಕೊಂಡಿದ್ದಾಗಿದೆ. ಇದನ್ನು ಇವಾಗ ರುಬ್ಕೊಳ್ತೀನಿ, ನೈಸ್ ಪೇಸ್ಟ್ ಮಾಡ್ಕೊಳ್ತೀನಿ. ರುಬ್ಬಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸಿದ್ರೆ 1-2 ಚಮಚ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ನಾವು ರುಬ್ಕೊಳ್ಬೋದು. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 1/2 ಕಡಿ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ನಂತರ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಬಾದಾಮು, ಅದರ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಮಿಕ್ಸರ್ ಪಾತ್ರೆಯನ್ನು ತೊಳ್ಕೊಂಡು ಅದರ ನೀರನ್ನು ಕೂಡ ಚೂರೇ ಚೂರು ಸೇರಿಸ್ಕೊಂಡಿದ್ದೀನಿ. ನಂತರ ಸಿಹಿಗನುಸಾರವಾಗಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಬೆಲ್ಲದ ಬದಲಾಗಿ ಸಕ್ಕರೆಯನ್ನು ಕೂಡ ಬಳಸಬಹುದು. ಈಗ ಇವೆಲ್ಲವೂ ಹೊಂದ್ಕೊಳ್ಬೇಕು, ಆ ಥರ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ಈ ಥರ ನೀರು ಹಾಕ್ತಾ ಬರುತ್ತೆ. ಸೊ ಇದು ಕಂಪ್ಲೀಟ್ ಹಲ್ವಾ ಮುಗಿಯೋ ಪ್ರೋಸೆಸ್. ಸುಮಾರು 15-20 ನಿಮಿಷ ಆಗುತ್ತೆ. ಸೊ ನಾವು ಇಲ್ಲಿ ಗ್ಯಾಸ್ ಹತ್ತಿರನೇ ಇರಬೇಕು, ಗ್ಯಾಸ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಯಾಕಂದರೆ ಇದನ್ನು ಈ ಥರ ಕೈಯಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸೀದೋಗೋ ಸಾಧ್ಯತೆಗಳಿರುತ್ತೆ. ಸಣ್ಣ ಉರಿಯಲ್ಲಿ ನೀವು ಮೊದಲಿಗೆ ಶುರು ಮಾಡಿಬಿಟ್ಟು ನಂತರ ದೊಡ್ಡ ಉರಿ ಸಣ್ಣ ಉರಿ ಈ ಥರ ಚೇಂಜ್ ಮಾಡ್ತಾ ಮಾಡ್ಕೊಳ್ಬೋದು. ಇಲ್ಲಿ ಮಧ್ಯಂತರದಲ್ಲಿ ನಾನು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನಂತರ ಬರ್ಫಿಯನ್ನು ಹಾಕ್ಕೊಳ್ಳೋದು. ನಂತರ ತಟ್ಟೆ ರೆಡಿ ಆಯಿತು. ಈಗ ನೋಡಿ, ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಕೈ ಆಡ್ತಾನೆ ಇರಬೇಕು. ಬೆಲ್ಲ ಒಂಥರ ಪಾಕ ಪಾಕ ಥರ ಆಗ್ತಾ ಬರುತ್ತೆ. ನಾನು ಇದಕ್ಕೆ ಫ್ರೆಶ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ಸುಮಾರು 1-2 ಟೇಬಲ್ ಚಮಚ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ದಿನ ನಾವು ಹಾಲು ಕಾಯಿಸುವಾಗ ಕೆನೆ ಬರುತ್ತಲ್ಲ, ಆ ಕೆನೆಯೆಲ್ಲ ಒಟ್ಟು ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ನೀವು ಫ್ರೀಜರಲ್ಲಿ ಇಟ್ಕೊಳ್ತಾ ಬಂದರೆ ಅದರಿಂದ ನೀವು ಎನಿವೇ ತುಪ್ಪ ಅಂತೂ ಮಾಡಬಹುದು. ನಾನು ಅದನ್ನು ಈ ಥರ ಹಲ್ವಾ ಮಾಡೋದಕ್ಕೆ ಮತ್ತು ಗ್ರೇವಿಗಳನ್ನೆಲ್ಲ ಮಾಡ್ತೀವಲ್ವ, ಪನ್ನೀರ್ ಬಟರ್ ಮಸಾಲ ಈ ಥರ ಯಾವುದೇ ಮಾಡೋಂಗಿದ್ರೂ ಅದನ್ನು ಬಳಸ್ತೀನಿ. ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಮುಂಚೆ ಇದ್ದ ಕ್ವಾಂಟಿಟಿಗೂ ಈಗಿರೋ ಕ್ವಾಂಟಿಟಿಗೂ ತುಂಬ ವ್ಯತ್ಯಾಸ ಇದೆ. ಈಗ 1/1 ಚಮಚ ತುಪ್ಪವನ್ನು ಹಾಕ್ತಾ ನಾವು ಇದನ್ನು ಕೈಯಾಡ್ತಾ ಬರಬೇಕು. ಈಗ ಮತ್ತೊಮ್ಮೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡೆ. ಕೊನೆ ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅಂದರೆ ಅದು ತಳ ಬಿಟ್ಟು ಬರಬೇಕಲ್ವ, ಈ ಮಿಶ್ರಣ ಒಂದು ಮುದ್ದೆ ಆಕಾರ ತಗೊಳ್ಬೇಕು, ಅದಕ್ಕೆ ತುಂಬ ಸಹಾಯಕಾರಿಯಾಗತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಅಂದರೆ ಅದ್ರ ಬದಲಾಗಿ ನೀವು ತುಪ್ಪವನ್ನೇ ಬಳಸ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈ ಥರ ಗಟ್ಟಿ ಗಟ್ಟಿ ಆಗೋ ಥರ ಕಾಣಿಸ್ತಾ ಇದೆ.
ಅಂದರೆ ಅದನ್ನು ನಾವು ಒಂದು ತಟ್ಟೆಗೆ ಹಾಕಿದ್ರೆ ಒಂದು ಬರ್ಫಿ ಶೇಪ್ ಹಿಡ್ಕೊಳ್ಬೇಕಲ್ವಾ, ಅಲ್ಲಿವರೆಗೂ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ ಈ ಥರ ಆಗಿದೆ, ಇವಾಗ ಇದು ಸರಿಯಾದ ಹದಕ್ಕೆ ಬಂದಿದೆ. ಇದನ್ನು ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ತುಪ್ಪ ಸವರಿಟ್ಕೊಂಡಿದ್ದೆನಲ್ಲ ಆ ತಟ್ಟೆಗೆ ಇದನ್ನು ಹಾಕ್ಕೊಳ್ತೀನಿ. ನಂತರ ಇನ್ನೊಂದು ಲೋಟಕ್ಕೆ ಅದರ ಅಡಿಗಡೆ ಒಂಚೂರು ತುಪ್ಪವನ್ನು ಇಟ್ಕೊಂಡು ಈ ಥರ ಮಿಶ್ರಣವನ್ನು ಹದ ಮಾಡ್ತೀನಿ. ನೋಡಿ ಈ ಥರ ಲೆವೆಲ್ ಮಾಡಬೇಕು. ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಇದು, ಹಾಗಾಗಿ ತುಂಬ ಹುಷಾರಾಗಿ ಮಾಡಬೇಕು. ಈಗ ನಾನು ಇದಕ್ಕೆ ಗೋಡಂಬಿಯನ್ನು ನನಗೆ ಹೇಗೆ ಬೇಕೋ ಹಾಗೆ ಅಂಟಿಸ್ತೀನಿ. ಮಿಶ್ರಣ ಸ್ವಲ್ಪ ಬಿಸಿ ಇರೋದ್ರಿಂದ ಗೋಡಂಬಿ ಒಳಗೆ ಹೋಗುತ್ತೆ, ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಅಲಂಕಾರಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡೆ, ಹಲ್ವಾ ಮಾಡಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ. ಸೊ ಈಗ ನಾನು ಲೈಟಾಗಿ ಒಂದು ಮಾರ್ಕ್ ಥರ ಮಾಡ್ಕೊಳ್ತಾ ಇದ್ದೀನಿ, ಇವಾಗ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿಬಿಟ್ಟು ಅದನ್ನು 1 ಗಂಟೆಗಳ ಕಾಲ ತಣಿಯೋದಕ್ಕೆ ಬಿಡ್ತೀನಿ. ನಿಮಗೆ ಅರ್ಜೆಂಟ್ ಇದೆ ಅಂತಂದರೆ, ಬೇಗ ಆಗಬೇಕು ಅಂತಂದರೆ ರೆಫ್ರಿಜರೇಟರ್ನಲ್ಲಿ ಫ್ರೀಸರಲ್ಲಿ ನೀವು ಇಡ್ಬೋದು. ಒಂದು 1/2 ಗಂಟೆ ಇಟ್ಟರೆ ಸಾಕು, ಗಟ್ಟಿಯಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎತ್ತಕ್ಕೆ ಬರ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ, ತುಂಬ ಟೇಸ್ಟಿ ಆಗುತ್ತೆ. ಮತ್ತು ನಿಮಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಬಂದಾಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ದಿಢೀರಂತ ಬರೋ ಗೆಸ್ಟ್ಗಳಿಗೂ ಸಹಾಯಕಾರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ನಿಮಗೆ ಯಾವ ಆಕೃತಿಯಲ್ಲಿ ಬೇಕೋ ಆಕೃತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ರುಚಿಕರವಾದ ಬಾದಾಮ್ ಬರ್ಫಿಯನ್ನು ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದಕ್ಕೆ ನೀವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದೇನು ಅಂತಂದರೆ, ಬಾದಾಮನ್ನು ನೀವು ಬಿಸಿ ನೀರಲ್ಲಿ ನೆನೆ ಹಾಕಿ ಇಡೋದ್ರಿಂದ ನಿಮಗೆ ಸಿಪ್ಪೆಯನ್ನು ಸುಲಭವಾಗಿ ಸುಲಿಬಹುದು, ಒಂದು. ಇಲ್ಲಾಂದರೆ ನಿಮಗೆ ಸಮಯ ಇದೆ ಸಾಕಷ್ಟು, ಮೊದಲೇ ಪ್ಲ್ಯಾನ್ ಮಾಡಿ ನೀವು ಬರ್ಫಿಯನ್ನು ಮಾಡ್ತೀರಾ ಅಂತಂದರೆ, ಹಿಂದಿನ ದಿನವೇ ನೀವು ನೆನೆಸ್ಕೊಂಡು ಬೆಳಗ್ಗೆ ಅದರ ಸಿಪ್ಪೆಯನ್ನು ತೆಗೆದು ನೀವು ಬಳಸ್ಬೋದು. ಆಮೇಲೆ ಇನ್ನೊಂದು, ಬಾದಾಮನ್ನು ನೀವು ರುಬ್ಬಬೇಕಾದ್ರೆ ತುಂಬಾ ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದು ಆಮೇಲೆ ನಾವು ತೊಳಸ್ಬೇಕಲ್ಲ, ಆ ಪ್ರೋಸೆಸ್ ತುಂಬ ಡಿಲೇ ಆಗುತ್ತೆ. ಹಾಗಾಗಿ ಆದಷ್ಟು ಚೂರೆ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಡಿ. ಆಮೇಲೆ ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಕೊಬ್ಬರಿ ಬಳಸ್ತೀನಿ ಅಂದರೂ ಕೂಡ ಬಳಸ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನಿಮ್ಮ ಬೆಲ್ಲ ಹೇಗಿದೆ ಅದರ ಮೇಲೆ ನೀವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಂದರೆ ನಂದು ಶುದ್ಧವಾಗಿತ್ತು ಬೆಲ್ಲ, ಹಾಗಾಗಿ ನಾನು ಸೋವಿಸೋದು ಅದನ್ನೆಲ್ಲ ಮಾಡ್ಕೊಂಡಿಲ್ಲ. ಬಟ್ ನಿಮ್ಮದೇನಾದರೂ ಶುದ್ಧ ಇಲ್ಲ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಒಂದ್ಸರಿ ಸೋವಿಸ್ಕೊಂಡು ನಂತರ ಅದನ್ನು ಹಲ್ವಾ ಅಥವಾ ಬರ್ಫಿಯಲ್ಲಿ ಬಳಸೋದು ತುಂಬಾ ಒಳ್ಳೆಯದು. ಆಮೇಲೆ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಬಳಸಿದ್ದೀನಲ್ವಾ, ನೀವು ಫ್ರೆಶ್ ಕ್ರೀಮ್ ಬದಲಾಗಿ ಬರೀ ತುಪ್ಪವನ್ನೇ ಕೂಡ ಬಳಸಿ ನೀವು ಮಾಡ್ಬೋದು. ಇಲ್ಲ ನಾವು ತುಪ್ಪ ತಿನ್ನೋದಿಲ್ಲ ಅಂದರೆ ತೆಂಗಿನೆಣ್ಣೆ ಬೇಕಾದರೂ ನೀವು ಹಾಕಿ ಮಾಡ್ಬೋದು. ಕೊನೆಯ ಹಂತದಲ್ಲಿ 1-2 ಚಮಚ ಆಗುವಷ್ಟು ತುಪ್ಪವನ್ನು ನಾನು ಬಳಸಿದ್ದೀನಿ, ಯಾಕಂದರೆ ಅದು ತಳ ಬಿಟ್ಟು ಮೇಲ್ ಬರಬೇಕಲ್ವಾ, ಆ ಪ್ರೋಸೆಸ್ಗೆ ಈಸಿ ಆಗಲಿ ಅಂತ ಹೇಳಿ. ಸೊ ಇಷ್ಟೆಲ್ಲ ಮಾಡಿ ಏನು ಅಂದರೆ, ಬಾದಾಮ್ ಬರ್ಫಿ ಇದು ಕಲರ್ ಸ್ವಲ್ಪ, ಅಂದರೆ ನನ್ನ ಬೆಲ್ಲ ಯಾವ ಕಲರ್ ಇತ್ತೋ ಸೊ ಹಾಗಾಗಿ ಬರ್ಫಿ ಕೂಡ ಸ್ವಲ್ಪ ಬಣ್ಣ ಬದಲಾಗಿದೆ. ಬಟ್ ಏನೂ ತೊಂದರೆ ಇಲ್ಲ, ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಹೊಸದಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ನು ಒತ್ತುವಾಗ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಈಸಿಯಾಗಿ ಬಂದು ತಲುಪತ್ತೆ. ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.